ರಾಜ್ಯದಲ್ಲಿ ರಣಬೇಟೆ ಶುರುವಾಗಿದೆ ಬೆಳಗ್ಗೆ ಎಸಿಬಿ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ ಇಪ್ಪತ್ತೊಂದು ಅಧಿಕಾರಿಗಳನ್ನು ಗುರಿಯಾಗಿಸಿಕೊಂಡು ರಾಜ್ಯದಲ್ಲಿ ಎಸಿಬಿ ರೇಡ್ ಆಗಿದೆ ಎಂಬತ್ತು ಸ್ಥಳಗಳಲ್ಲಿ ಮುನ್ನೂರು ಅಧಿಕಾರಿಗಳಿಂದ ಈಗ ಪರಿಶೀಲನೆ ನಡೀತಾ ಇದೆ ಬೆಂಗಳೂರಿನ ಹತ್ತು ಕಡೆ ಸೇರಿದಂತೆ ಒಟ್ಟಾರೆಯಾಗಿ ಎಂಬತ್ತು ಸ್ಥಳಗಳಲ್ಲಿ ನಡೆದಿರತಕ್ಕಂಥ ದಾಳಿ ಬಿಡಿಎ ಡಿ ಆರ್ಟಿಒ ಆರ್ಡಿಪಿಆರ್ ಇಂಧನ ಇಲಾಖೆ ಪಶುಸಂಗೋಪನೆ ನೀರಾವರಿ ಇಲಾಖೆಯ ಅಧಿಕಾರಿಗಳ ಮೇಲೆಯೇ ದಾಳಿಯಾಗಿದೆ ಪೊಲೀಸ್ ಇನ್ಸ್ಪೆಕ್ಟರ್ ಸೇರಿದಂತೆ ಹಲವರ ಮೇಲೆ ರೇಡ್ ಆಗಿದೆ ಬೆಂಗಳೂರು ಬೆಳಗಾವಿ ಹಾಸನ ಉತ್ತರ ಕನ್ನಡ ಕೊಪ್ಪಳ ಗದಗ ಬೀದರ್ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಹಾವೇರಿಯಲ್ಲಿ ಎಸಿಬಿ ಅಧಿಕಾರಿಗಳು ಇವತ್ತು ಮಹಾಬೇಟೆಯನ್ನು ಶುರು ಮಾಡಿದ್ದಾರೆ ರಣಬೇಟೆಯನ್ನ ಶುರು ಮಾಡಿದ್ದಾರೆ ಬೆಳ್ಳಂಬೆಳಗ್ಗೆ ಅಧಿಕಾರಿಗಳ ಬೆವರಿಳಿಸುವಂತಹ ಕಾಯಕದಲ್ಲಿ ಕೆಲಸದಲ್ಲಿ ನಿರತರಾಗಿರ್ತಕ್ಕಂಥದ್ದು ಇಪ್ಪತ್ತು ಜಿಲ್ಲೆಗಳಲ್ಲಿ ಇಪ್ಪತ್ತೊಂದು ಅಧಿಕಾರಿಗಳನ್ನ ಗುರಿಯಾಗಿಸಿಕೊಂಡು ಎಂಬತ್ತು ಸ್ಥಳಗಳಲ್ಲಿ ಮುನ್ನೂರು ಅಧಿಕಾರಿಗಳಿಂದ ಶುರುವಾಗಿರ್ತಕ್ಕಂಥ ಈ ಒಂದು ರೇಡ್ ಪ್ರಮುಖವಾಗಿ ಬಿಡಿಎ ಪಿಡಬ್ಲ್ಯೂಡಿ ಆರ್ಟಿಒ ಆರ್ಡಿಪಿಆರ್ ಇಂಧನ ಇಲಾಖೆ ಪಶುಸಂಗೋಪನೆ ನೀರಾವರಿ ಇಲಾಖೆಯ ಅಧಿಕಾರಿಗಳನ್ನೇ ಗುರಿಯಾಗಿಸಿಕೊಂಡು ನಡೆಸಲಾಗಿರ್ತಕ್ಕಂಥ ರೇಡ್ ಪೊಲೀಸ್ ಇಲಾಖೆಯನ್ನು ಬಿಟ್ಟಿಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆಯೂ ಸಹ ದಾಳಿಯಾಗಿದೆ ಬೆಂಗಳೂರು ಬೆಳಗಾವಿ ಹಾಸನ ಉತ್ತರ ಕನ್ನಡ ಕೊಪ್ಪಳ ಗದಗ ಬೀದರ್ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಹಾವೇರಿಯಲ್ಲಿ ರೇಡ್ ಆಗಿದೆ ಸೊ ಆ ಮೂಲಕ ಭ್ರಷ್ಟ ಅಧಿಕಾರಿಗಳಿಗೆ ಚಾಟಿ ಬೀಸುವಂತ ಒಂದು ಕೆಲಸದಲ್ಲಿ ಎ ಸಿ ಬಿ ಇರತಕ್ಕಂಥದ್ದು ಒಂದ್ ಕಡೆ ಗಮನಿಸ್ತಾ ಇದ್ದೀರಾ ವಿಜುವಲ್ಸ್ ಚಿಕ್ಕಮಗಳೂರಿನಲ್ಲಿ ದಾಳಿಯ ಸಂದರ್ಭದಲ್ಲಿ ಸಿಕ್ಕಿರ್ತಕ್ಕಂತಹ ವಸ್ತುಗಳು ಮತ್ತೊಂದು ಕಡೆ ಬಾಗಲಕೋಟೆಯಲ್ಲಿ ಮನೆಯಲ್ಲಿ ಎ ಸಿ ಬಿ ಅಧಿಕಾರಿಗಳು ಯಾವ ರೀತಿಗೆ ತಡಕಾಡ್ತಾ ಇದ್ದಾರೆ ತಲಾಶ್ ಮಾಡ್ತಾ ಇದ್ದಾರೆ ದಶ ದಿಕ್ಕುಗಳನ್ನು ಸಹ ಬಿಡದೆ ಕೂಲಂಕುಷವಾಗಿ ಅಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಬೆಂಗಳೂರಿನ ದೃಶ್ಯಗಳನ್ನು ಸಹ ಗಮನಿಸ್ತಾ ಇದ್ದೀರಾ ಬೆಂಗಳೂರಿನಲ್ಲಿ ಹತ್ತು ಕಡೆ ನಡೆದಿರ್ತಕ್ಕಂಥ ದಾಳಿ ಮೂರು ಅಧಿಕಾರಿಗಳನ್ನ ಗುರಿಯಾಗಿಸಿಕೊಂಡು ನಡೆದಿರ್ತಕ್ಕಂಥ ರೇಡ್ ಇದು ಬೆಂಗಳೂರಿನಲ್ಲಿ ಸೊ ಟೋಟಲ್ ಇಪ್ಪತ್ತೊಂದು ಅಧಿಕಾರಿಗಳು ಇವತ್ತು ದಾಳಿಗೆ ಒಳಗಾಗಿದ್ದಾರೆ ಪ್ರಮುಖವಾಗಿ ನಾವು ಗಮನಿಸುವುದಾದರೆ ಯಾವ ಇಲಾಖೆಯ ಅಧಿಕಾರಿಗಳಿಗೆ ಇವತ್ತು ಎಸಿಬಿ ಬಿಸಿ ಮುಟ್ಟಿಸ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ ಬಿಡಿಎ ಪಿಡಬ್ಲ್ಯೂಡಿ ಆರ್ಟಿಒ ಆರ್ಡಿಪಿಆರ್ ಎಲ್ಲ ಇಲಾಖೆಗಳು ಸಹ ಜನಸಾಮಾನ್ಯರಿಗೆ ತುಂಬಾ ಹತ್ರ ಇರತಕ್ಕಂಥ ಇಲಾಖೆಗಳು ಇಂತಹ ಅಧಿಕಾರಿಗಳಿಗೆ ಈಗ ಬಿಸಿ ಮುಟ್ಟಿಸ್ತಾ ಇದೆ ಎಸಿಬಿ